ಜೀವನ ಸಾಕ್ಷಾತ್ಕಾರ. ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದುನಿಯಾ ವಿಜಿ ಮತ್ತು ನಾಗರತ್ನ ಅವರ ಜೊತೆ ನಾವು ಮಾತಾಡ್ತಾ ಇದ್ವಿ. ಅವರಿಬ್ಬರು ಒಟ್ಟಾಗಿ ಬಾಳಬೇಕು ಅನ್ನುವ ನಿರ್ಧಾರ ತೆಗೆದುಕೊಂಡು ನ್ಯಾಯಾಲಯದಿಂದ ಹೊರಗಡೆ ಬಂದು ಆ ನಿರ್ಧಾರವನ್ನು ಘೋಷಿಸಿದ ನಂತರ ಸಿಡಿಸಿದ ಮತ್ತೊಂದು ಬಾಂಬ್ ಒಬ್ಬ ಹಿರಿಯ ಅಧಿಕಾರಿಯಿಂದಾಗಿ ನಮ್ಮ ಮನೆಯಲ್ಲಿ ಜಗಳಗಳ ಆರಂಭ ಆದವು. ಸಂಸಾರದ ಒಡಕಿಗೆ ಅದು ಕಾರಣ ಆಯಿತು ಅನ್ನುವಂಥದ್ದು. ನಾನು ಫಸ್ಟ್ ಆಫ್ ಆಲ್ ಕೇಳಬೇಕಾಗಿರೋದು, ಆ ಒಂದು ಸಂತೋಷದ ಸನ್ನಿವೇಶದಲ್ಲಿ ಈ ಮಾತನ್ನು ಹೇಳೋ ಅವಶ್ಯಕತೆ ಇತ್ತ ನೀವು? ಹೌದು, ಖುಷಿಯಾಗಿದೆ. ಆಗ ಎಲ್ಲರೂ ಅಂದರು ಅದು ಹೆಂಗೆ ನೀನು ಅಂಥ ಸಂತೋಷದ ಟೈಮಲ್ಲಿ ಅದನ್ನು ಹೇಳಿದೆ? ನಾನು ಹೇಳಿದೆ, ಇಲ್ಲಪ್ಪ ಒಂದು ಫಾರ್ ಆಲ್ ಎಲ್ಲ ಕ್ಲಿಯರ್ ಮಾಡ್ತೀನಿ, ಎಲ್ಲ ಕ್ಲಿಯರ್ ಮಾಡಿ ನಾನು ನೆನಪು ಚೆನ್ನಾಗಿ ಬದುಕಕ್ಕಾಸೆ ನನಗೆ. ಯಾಕೆ ಇಟ್ಕೋಬೇಕು ಮನಸ್ಸಲ್ಲಿ? ನಾಳೆ ದಿವಸ ನಾನು ಏನು ಹೇಳಿದ್ರೆ ಹಂಗೆ ಇದ್ದರೆ ಅದು ಇನ್ನೊಂದು ಬೇರೆ ಥರನೇ ರೂಪುಗೊಂಡು ಅದೊಂದು ದೊಡ್ಡ ಭೂತ ಆಗಿ ಬರೋದಕ್ಕಿನ್ನ ಅದನ್ನ ಅಲ್ಲೇ ಮೊಳಕೆಲೇ ಹಿಡ್ದಾಕ್ಬಿಡೋಣ, ತಪ್ಪೇನಿದೆ ಅದರಲ್ಲಿ? ನಾಗರತ್ನ ಅವ್ರು, ನೀವು ಕನ್ವಿನ್ಸ್ ಆಗಿದ್ದೀರಾ ಆ ವ್ಯಕ್ತಿಯಿಂದಾಗಿ ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡಲಾಯಿತು ಅನ್ನೋದ್ರ ಬಗ್ಗೆ? ನನಗಷ್ಟಾಗಿ ಗೊತ್ತಿಲ್ಲ ಅವ್ರ ಬಗ್ಗೆ. ಓಕೆ, ಸುಮಾರು ಜನ ಇದ್ರು ಇದ್ರು, ಇರಲಿ, ದೇವ್ರು ಚೆನ್ನಾಗಿರಲಿ ಅವ್ರನ್ನ. ಮತ್ತೆ ನಾವು ಅವ್ರ ಹೆಸರು ಹೇಳಲ್ಲ, ನಮ್ಗೆ ಆ ವಿಚಾರ ಬೇಕು ಇಲ್ಲ. ಈಗ ಮತ್ತೆ ನೀವಿಬ್ರು ಈ ರೀತಿಯಾಗಿ ಖುಷಿ ಖುಷಿಯಾಗಿ ಒಟ್ಟಿಗೆ ಕುತ್ಕೊಂಡಿರೋದು ನೋಡಿದ್ರೆ ಯಾರಾದರೂ ಹೊಟ್ಟೆ ಉರ್ಕೋತಿರ್ಬಹುದು ಅನ್ಸುತ್ತೆ. ನಾನು ಹಂಗೆ ಅಂತ ಹೇಳ್ತಿರ್ತೀನಿ ನಮ್ಮ ಯಜಮಾನ್ರಿಗೆ, ಮತ್ತೆ ಯಾರು ಕಣ್ಣು ಬಿದ್ದು ಬಿಡುತ್ತೋ ನಮ್ಮ ಮೇಲೆ ಅಂತ ನಂಗೊಂದು ಸ್ವಲ್ಪ ಭಯ. ಅದಕ್ಕೆ ಅವ್ಳು ತಪ್ಕೊಳ್ಳೋದಿಲ್ಲ ಅಂತ ಹೇಳಿದೆ ನಾನು ಪಬ್ಲಿಕಲ್ಲಿ. ಇಬ್ರು ಒಟ್ಟಿಗೆ ಇರೋದು ನೋಡಿ ಯಾರಾದ್ರು ಹೊಟ್ಟೆನೂ ಉರ್ಕೋತಿರ್ಬೋದು ಅನ್ಸುತ್ತೆ ನಿಮಗೆ? ಆಗದೆ ಇರೋರು ಹೊಟ್ಟೆ ಅವ್ರಿಗೆ ಪಟ್ಕೋತಾರೆ ಇರ್ತಾರೆ. ಯಾಕೆಂದರೆ ನನಗೆ ಗೊತ್ತಿರೋ ಮಾತ್ರ, ಸೊ ಕೆಲವು ಜನಗಳು ಖುಷಿ ಪಡ್ತಿದ್ದಾರೆ. ನಮ್ಗೆ ಯಾರು ಆಗದೆ ಇರೋರು ಹೊಟ್ಟೆ ಕೆಚ್ಚ ಜನಗಳು ಹೊಟ್ಟೆ ಕೆಚ್ಚು ಪಡ್ಬೋದು, ಹೇಳೋಕ್ಕಾಗಲ್ಲ. ಅವ್ರಿಗೇನಾದರೂ ಸುವರ್ಣ ನ್ಯೂಸ್ ಮೂಲಕ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ನೆಮ್ಮದಿ ಆಗಿದ್ದೀವಿ, ಇರಕ್ಕೆ ಬಿಡಿ. ಹೇಳ್ತೀನಿ, ಕೆಲವರೆಲ್ಲ ಹಾಡ್ಕೊಂಡಿರ್ತಾರೆ, ಯಾಕೆಂದರೆ ಅವ್ರಿಗೊಂದು ಚಾನ್ಸ್ ಸಿಕ್ಕಿರುತ್ತೆ ಅಂತ ಸಂದರ್ಭದಲ್ಲಿ ಏನು ಬೇಕಾದ್ರೂ ಮಾತಾಡ್ಕೊಂಡಿರ್ಬೋದು. ಯಾಕೆಂದರೆ ಹಂಗಿದ್ರು ಹಿಂಗಾಗೋದ್ರು ನೋಡಿದ್ರೆ ಎಂಥ ಗತಿ ಬಂತು ಅಂದಿರ್ಬೋದು. ಯಾಕೆಂದರೆ ಅವ್ರುಗಳಿಗೆ ಇವತ್ತು ಭಗವಂತ ಉಲ್ಟ ಮಾಡ್ತಿದ್ದಾನೆ. ಅವತ್ತು ಏನು ಅಂದ್ಕೊಂಡ್ರು ಇವತ್ತು ನೋಡಿ ಅಂತ ತೋರಿಸ್ತಿದ್ದಾನೆ ಭಗವಂತ. ಅವ್ರಗಳಿಗೆ ಶಿಕ್ಷೆ, ನಮ್ಗಳಿಗಲ್ಲ. ಕಷ್ಟ ಅಂತ ಬರೋದೇ ನಿಜವಾಗ್ಲೂ ನಮ್ಮವ್ರು ಯಾರು ಅನ್ನೋದನ್ನ ಗುರುತಿಸೋದಕ್ಕೆ ಅಂತ. ಸೊ ಈ ಎರಡು ವರ್ಷದಲ್ಲಿ ಗೊತ್ತಾಯ್ತು. ಎರಡು ವರ್ಷದಿಂದ ಒಂದು ಸಂಬಂಧಿಕರು ಬಂದು ನನ್ನನ್ನು ಏನಮ್ಮ ಅಂತ ಕೇಳಲಿಲ್ಲ. ನಾನು ಯಾವ ಥರ ಜೀವನ ಮಾಡಿದ್ದೀನಿ ಅಂದರೆ ನನಗೆ ಗೊತ್ತು. ನನಗೊಂದು ಹಠ ಛಲ ಇದ್ದಿದ್ದಕ್ಕೆ ಯಾವುದೇ ಕಾರಣಕ್ಕೂ ನಾನು ಏನು ಡಿಸಿಷನ್ ತಗೊಂಡಿದ್ದೀನೋ ಅದನ್ನು ನಾನು ಕೊನೆವರೆಗೂ ಅದೇ ನಿರ್ಧಾರದಲ್ಲಿ ತಗೊಂಡು ನಾನು ಗೆಲ್ಲಲೇಬೇಕು, ನನ್ನ ಗಂಡ ನಂಗೆ ಸಿಗಲೇಬೇಕು ಅನ್ನೋದು ನಂಗೆ ಛಲ ಇತ್ತು. ನಾನು ಯಾರ ಮಾತಿಗೂ ಕೇರ್ ಮಾಡಿದೆ, ಯಾರು ಏನೇ ಅಂದರೂ ದೇವ್ರಿಗೆ ಒಪ್ಪಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾ ಇದ್ದೆ, ಕಣ್ಣೀರು ಹಾಕಿದ್ದೀನಿ. ಮತ್ತೆ ಆ ಅಧಿಕಾರಿಯ ವಿಷಯಕ್ಕೆ ಬರೋದಾದರೆ, ಯಾರೋ ಒಬ್ಬ ಬಂದು ನಿಮ್ಮ ಜೀವನದಲ್ಲಿ ಆಟ ಆಡಿಬಿಟ್ಟ ಅನ್ನೋದಾದರೆ ತುಂಬ ದೊಡ್ಡ ಆಟನೇ ಆಡಿರ್ಬೇಕಲ್ವ? 100% ದೊಡ್ಡ ಆಟನೇ ಆಡಿರೋದು. ಈ ಸಂಭ್ರಮದ ಸಂದರ್ಭದಲ್ಲಿ ಇದು ಬೇಕಿತ್ತ ನಿಮಗೆ? ನನಗಾಗಿರೋ ನೋವು ನಿಮಗಾಗಿದ್ದಿದ್ರೆ, ನನ್ನ ಸ್ಥಾನದಲ್ಲಿ ನೀವು ಇದ್ದಿದ್ದರೆ, ನೀವು ಕೂಡ ಮೋಸ್ಟ್ಲಿ ಅದೇ ಕೆಲಸ ಮಾಡ್ತಿದ್ರಿ. ನನ್ನ ನೀವು ಆವಾಗಲೇ ಕೇಳಿದ್ರೆ ಗೊತ್ತಾಗ ಏನು ಕಳ್ಕೊಂಡ್ರಿ ಅನ್ನೋದು. ಆ ಕಳ್ಕೊಂಡಿರೋ ನೋವುಗಳಿರುತ್ತೆ ಗೊತ್ತಾ, ಅದರದ್ದು ಒಂದು ಪ್ರತಿಕ್ರಿಯೆ ಅದು. ಅನುಭವಿಸ್ರವನಿಗೆ ಗೊತ್ತಾ ನೋವು. ಈ ಪ್ಯಾಚಪ್ ನಂತರ ನನಗೆ ಪರ್ಸ್ನಲಿ ಫೀಲ್ ಆಗೋದು, ನಿಮ್ಮ ಹೆಗಲ ಮೇಲಿನ ಜವಾಬ್ದಾರಿ ಜಾಸ್ತಿ ಆಗಿದೆ. ಮೊದಲಿಗಿಂತಲೂ ಹೆಚ್ಚು ಎಚ್ಚರಿಕೆಯಿಂದ ಜೀವನ ಮಾಡಬೇಕಾಗಿದೆ. ನೀವು ನಾಗರತ್ನ ಅವರನ್ನು ಬೈದ್ರಿ ಅನ್ನೋ ಸುದ್ದಿ ಕೂಡ ಮಾಧ್ಯಮದವ್ರಿಗೆ ಗೊತ್ತಾದರೂ ದೊಡ್ಡ ಸುದ್ದಿ ಆಗುತ್ತೆ. ಏ ಬೈದ್ರೆ ಹೇಳ್ತೀನಿ ಅಲ್ಲ, ಜವಾಬ್ದಾರಿ ನಿನ್ನ ಬೈದ್ರೆ ನಾನು ಹೇಳ್ಬೇಕಾ? ದುನಿಯಾ ವಿಜಿ ಜೀವನದಲ್ಲಿ ಡಿವೋರ್ಸ್ ಆಯಿತು ಅನ್ನೋ ಸತ್ಯವನ್ನು ಹೇಗೋ ಒಪ್ಕೊಂಡ್ಬಿಟ್ಟಿದ್ರು, ಈಗ ಮತ್ತೆ ಒಂದಾಗಿದ್ದಾರೆ ಅಂದರೆ ಎಲ್ಲರ ಕಣ್ಣು ಇರುತ್ತೆ ನಿಮ್ಮ ಮೇಲೆ. 100% ನೀವು ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋದರೆ ಸಂತೋಷ. ಹೌದು, ಆದರೆ ನಿಮ್ಮ ಸಂಸಾರದಲ್ಲಿ ಮತ್ತೆ ಏನಾದರೂ ತೊಂದರೆ ಆಗಿದೆ ಅನ್ನೋ ಸುದ್ದಿ ಬಂದರೆ ನಿಮ್ಮ ಮೇಲೆ ಮುಗಿ ಬೀಳೋದಕ್ಕೆ ತುಂಬ ಜನ ಕಾಯ್ತಿರ್ತಾರೆ. 100% ಆ ಎಚ್ಚರಿಕೆ ನಿಮಗೆ ಗೊತ್ತಿದೆಯಾ? 100% 100% ನಿಮ್ಮ ಮುಂದಿನ ಜೀವನದ ಪ್ರತಿ ಹೆಜ್ಜೆ ಕೂಡ ಆ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ. 100% ಇನ್ಯಾರೋ ಮತ್ತೆ ಮೂರನೇ ವ್ಯಕ್ತಿ ಬಂದ, ಇನ್ಯಾರೋ ಜಗಳ ಆಯಿತು, ಇಲ್ಲಿಗೆ ಮುಗಿದ ಕಥೆ ಇದು. 40 years ಈಗ ಆಗಿರೋ ಸಾಕಲ್ವಾ? ಇನ್ನು ಮುಂದಕ್ಕೆ ಎಲ್ಲ ಮರೆತು ಹೊಸ ಜೀವನ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀವಲ್ಲ, ಇನ್ನು ಹಳೇದು ಇನ್ನೇನೂ ಬೇಕಿಲ್ಲ ನಮಗೆ. ಸಾಕು, ನಮ್ಮ ಮಕ್ಕಳ ಲೈಫ್ ನೋಡಿಕೊಂಡ್ರೆ ಸಾಕು, ಏನು ಬೇಡ ನಮಗೆ. ನಿಮ್ಮ ರೀತಿಯಾಗಿ ದಾಂಪತ್ಯದಲ್ಲಿ ಬಿರುಕು ಮೂಡಿರುವಂಥ ಗಂಡ ಹೆಂಡತಿ ಯಾರಾದರೂ ಈ ಶೋನ ನೋಡ್ತಿದ್ರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು?
ನಾನು ಹೇಳ್ತೀನಿ, ಯಾರು ಡೈವರ್ಸ್ ಕೊಡಬೇಡಿ ಗಂಡಂದ್ರಿಗೆ. ಸವಿಜಿ, ಅಂತಿಮ ಮೆಸೇಜ್ ನಿಮ್ಮ ಅಭಿಮಾನಿಗಳಿಗೆ ಈ ಶೋ ಮೂಲಕ ನೀವು ಕೊಡುವಂಥದ್ದು? ಮೊದಲನೇದಾಗಿ ನಮ್ಮಿಬ್ಬರಿಂದ ಮಾಧ್ಯಮದಲ್ಲಿ ಏನೇ ಬಂದಿದ್ರು ಅದು ನಮ್ಮ ವೈಯಕ್ತಿಕ ತಪ್ಪುಗಳಾಗಿರುತ್ತೆ. ಸೊ ಹಂಗಾಗಿ ಮಾಧ್ಯಮದವರು ತಪ್ಪಿರೋದಿಲ್ಲ ಅಲ್ಲಿ. ಅದರಿಂದ ಸುಮಾರು ಜನಕ್ಕೆ ಮನಸ್ಸು ನೋವಾಗಿದೆ. ನಿಮ್ಮನ್ನು 2 ವರ್ಷ ನಾವು ಕೂಡ ಡಿಸ್ಟರ್ಬ್ ಮಾಡಿದ್ದೀವಿ. 2 ವರ್ಷ ಮಾಧ್ಯಮದವ್ರನ್ನೂ ಆಗಿರ್ಬೋದು, ಎಲ್ಲ ಜನತೆಗಳಿಗೂ ಆಗಿರ್ಬೋದು, ದಯವಿಟ್ಟು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ಕೋತೀನಿ. ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ. ನಮ್ಮ ನಮ್ಮ ವೈಯಕ್ತಿಕ ಪ್ರಾಬ್ಲಮ್ಗಳಿಗೆ ಎಲ್ರಿಗೂ ತೊಂದರೆ ಕೊಟ್ಟಿದ್ದೀವಿ. ಇನ್ನು ಜೀವನದಲ್ಲಿ ಆ ಥರ ಆಗೋದಿಲ್ಲ. ಯಾವಾಗಲೂ ನನ್ನನ್ನು ದಯವಿಟ್ಟು ಕ್ಷಮಿಸಿ, ನಮ್ಮಿಬ್ಬರನ್ನೂ ಕ್ಷಮಿಸಿ. ಆ ವಿಷಯದಲ್ಲಿ ನಾನು ಕೂಡ ಮಾತಾಡಿದ್ದೀನಿ, ಈಕೆ ಕೂಡ ಮಾತಾಡಿದ್ದಾರೆ. ಸೊ ಹಂಗಾಗಿ ನಮ್ಮನ್ನು ಕ್ಷಮಿಸಿ, ನಿಮ್ಮ ಮಡ್ಲಲ್ಲಿ ಇಟ್ಕೊಂಡು ಶಾಕ್ ಕೊಡಿ ನಮ್ಮನ್ನು. ಪತ್ರಕರ್ತನಾಗಿ ನಿಮ್ಮ ಸಂಸಾರದ ವಿಷಯದಲ್ಲಿ 2 ವರ್ಷದ ಹಿಂದೆ ನಾನು ಮಾಡಿದ ಕೆಲಸಕ್ಕಿಂತ ಇವತ್ತು ಮಾಡಿದ ಕೆಲಸ ಬಹಳ ಖುಷಿ ಕೊಟ್ಟಿದೆ. ಪರ್ಸ್ನಲ್ಲಾಗಿ ನನಗೂ ಕೂಡ ಭಾಳ ಸಂತೋಷ ಆಗಿದೆ. ಎಸ್ ಎಸ್, ಐ ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮ ಸಂಸಾರ ಹೀಗೆ ಸುಖವಾಗಿರಲಿ. ತುಂಬ ಧನ್ಯವಾದಗಳು ಇಷ್ಟೊಂದು ಸಮಯನ ಸುವರ್ಣ ನ್ಯೂಸ್ಗೋಸ್ಕರ ಕೊಟ್ಟಿದ್ದಕ್ಕೆ. ಎಲ್ಲ ಮಾಧ್ಯಮದವರೆಗೂ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಾತಿನ ಮೂಲಕ ದುನಿಯಾ ವಿಜಿ ಮತ್ತು ನಾಗರತ್ನ ಅವರ ಸಂದರ್ಶನವನ್ನು ಮುಗಿಸ್ತಾ ಇದ್ದೀವಿ. ತುಂಬು ಮನಸ್ಸಿನಿಂದ ಇನ್ನೊಮ್ಮೆ ಹಾರೈಕೆಗಳು. ಈ ಮನೆಯಲ್ಲಿ ನಗು ಇರಲಿ, ಇದೇ ರೀತಿಯಾಗಿ ಸುಖ ಸಂತೋಷಗಳು ಉಕ್ಕಿ ಹರಿತಾ ಇರಲಿ, ಮತ್ತು ಇವರ ಸುಖ ಸಂತೋಷಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿರುವ ಅನೇಕರಿಗೆ ಮಾದರಿಯಾಗಲಿ, ಒಡೆಯುವ ಹಂತದಲ್ಲಿರುವ ಮನೆಗಳಲ್ಲಿ ಮತ್ತೆ ದೀಪ ಬೆಳಗಲಿ. ಈ ಮಾತಿನ ಜೊತೆಗೆ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.